ಆಲಿಕಿ ನಿಗಮದಲ್ಲಿ 187 ಕೋಟಿ ದುರ್ಬಳಕೆಯ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಂಗಳದಿಂದ ಹೆಕ್ಕಿ ತೆಗೆದ ಎಕ್ಸ್ಕ್ಲೂಸಿವ್ ಸುದ್ದಿ ಇಲ್ಲಿದೆ. ಏನಾ ಸುದ್ದಿ ಆಗಿದ್ರೆ? ಬಂಧಿತ ಆರೋಪಿಯಿಂದ ಕೋರ್ಟ್ನಲ್ಲಿ ಗಂಭೀರ ಆರೋಪ. ಸರ್ಕಾರದ ಸೂಚನೆಯಂತೆ ಸಿಐಡಿ ಕೆಲಸ ಅಂತ ಆರೋಪ ಮಾಡಿದ್ದಾರೆ ಬಂಧಿತ ಆರೋಪಿ. ಹಾಗಿದ್ರೆ ರಾಜ್ಯ ಸರ್ಕಾರದ ರಕ್ಷಣೆಗೆ ತನಿಖೆ ನಡೆಸ್ತಾ ಇದೆಯಾ ಸಿಐಡಿ? 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಗಂಭೀರ ಆರೋಪ ಮಾಡಿದ್ದಾರೆ, ಕೋರ್ಟ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ, ಸಿಐಡಿ ಮೇಲೆ ಆರೋಪ ಮಾಡಿದ್ದಾರೆ. 3ನೇ ACMM ಕೋರ್ಟ್ಗೆ ವರ್ಮಾ ಮನವಿ ಸಲ್ಲಿಸಿದ್ದು ಅಸಲಿ ಆರೋಪಿಗಳನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆಯಾ ಹಾಗಿದ್ರೆ ಸಿಐಡಿ? ಈವರೆಗೆ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಮಾಡಿಲ್ಲ ಸಿಐಡಿ. ಸರ್ಕಾರಕ್ಕೆ ಅನುಕೂಲಕರ ವರದಿ ನೀಡೋದಕ್ಕೆ ಹಾಗಾದ್ರೆ ಸಿಐಡಿ ರೆಡಿ ಆಯ್ತಾ? ಬಂಧಿತ ಆರೋಪಿ ಕೋರ್ಟ್ನಲ್ಲಿ ಮಾಡಿರುವಂತ ಗಂಭೀರವಾದ ಆರೋಪ, ಸರ್ಕಾರದ ಸೂಚನೆಯಂತೆ ಇಲ್ಲಿ ಈ ಪ್ರಕರಣದಲ್ಲಿ ಸಿಐಡಿ ಕೆಲಸ ಮಾಡ್ತಾ ಇದೆಯಾ? ಈ ಪ್ರಕರಣದ 13ನೇ ಆರೋಪಿ ಮಾಡ್ತಾ ಇರುವಂತ ಗಂಭೀರವಾದ ಆರೋಪ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್. ವಾಲ್ಮೀಕಿ ಹಗರಣದ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ, ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದು. ಈ ಆರೋಪಿ ಮಾಡ್ತಾ ಇರುವಂತಹ ಆರೋಪ ಏನಿದೆ, ಸರ್ಕಾರವನ್ನು ರಕ್ಷಿಸುವುದಕ್ಕೆ ಸಿಐಡಿ ಮುಂದಾಗ್ತಾ ಇದೆ ಅನ್ನೋದು, ಏನ್ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ, ಎಷ್ಟು ಸತ್ಯಾಸತ್ಯತೆ ಅಡಗಿದೆ ಈ ಆರೋಪದಲ್ಲಿ? ಪ್ರತಿಮಾ, ಅಂದರೆ ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮಾ ಅನ್ನುವಂಥ ಆರೋಪಿಗೆ ಏನು ಅರೆಸ್ಟ್ ಮಾಡಿರುವಂಥದ್ದು ಅಂದರೆ, ಸಿಐಡಿ ಅಧಿಕಾರಿಗಳು ಆತನ ಅಂದರೆ ನಕಲಿ ಖಾತೆಗಳನ್ನು ಓಪನ್ ಮಾಡಿ ಈ ಒಂದು ಹಣದ ಟ್ರಾನ್ಸಾಕ್ಷನ್ಗೆ ಆತ ಸಹಕಾರವನ್ನು ಕೊಟ್ಟಿದ್ದ ಅನ್ನುವಂಥದ್ದು, ಮತ್ತು ಆತನ ಮನೆಯಲ್ಲಿ ಕೂಡ 9 ಕೋಟಿ ರೂಪಾಯಿ ಕ್ಯಾಶ್ ಮತ್ತು ಚಿನ್ನಾಭರಣವನ್ನು ವಶಕ್ಕೆ ಪಡೆದು ಅದನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದರು. ಅದನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಈಗೇನು ಆತನನ್ನು ಏನು ಪೊಲೀಸ್ ಕಸ್ಟಡಿ ಮುಕ್ತಾಯಗೊಳಿಸಿ JC ಗೆ ಕೊಡೋಕ್ಕೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಆತ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದ. ಅಂದರೆ ಮಾಜಿ ಸಚಿವ ನಾಗೇಂದ್ರನ ನನಗೆ ಜೀವ ಬೆದರಿಕೆ ಇದೆ ಅನ್ನುವಂಥದ್ದು, ನಾಗೇಂದ್ರನ ಕಡೆಯವರು ನೆಕ್ಕುಂಡಿ ನಾಗರಾಜ್ ಕಡೆಯವರು ಅಲ್ಲೇ ಮಾಡುವಂಥ ಯತ್ನವನ್ನು ಮಾಡಿದರು, ನನಗೆ ನನ್ನ ಜೀವನ ತೊಂದರೆಯಲ್ಲಿದೆ, ಲೈಫ್ ಥ್ರೆಟ್ ಇದೆ ಅನ್ನುವಂಥ ಆರೋಪವನ್ನು ಮಾಡಿದ. ಅದಾದ ನಂತರ ಅವತ್ತೇ ಅಂದರೆ ಮೊನ್ನೆ ಒಂದು ಮೆಮೋವನ್ನು ಸಲ್ಲಿಸಿದ್ದಾನೆ. ಮೆಮೋವನ್ನು ಸಲ್ಲಿಸುವುದರಲ್ಲಿ ಅಂದರೆ ವಕೀಲರ ಮೂಲಕ ಮೆಮೋ ಸಲ್ಲಿಸಿ ಅದರಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾನೆ. ಇಲ್ಲೊಂದು ಕಡೆ ಸಿಐಡಿ ಈ ರಾಜ್ಯ ಸರ್ಕಾರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಒಂದು ಸಿಐಡಿ ರಾಜ್ಯ ಸರ್ಕಾರವನ್ನು ರಕ್ಷಣೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಸಿಐಡಿನ ಬಳಕೆ ಮಾಡಿಕೊಂಡು ತಮಗೆ ಬೇಕಾದಂಥ ಫೇವರಬಲ್ ವರದಿಯನ್ನು ಪಡ್ಕೊಳ್ಳಿಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾನೆ. ಅದರಲ್ಲಿ ಮೃತ ಚಂದ್ರಶೇಖರ್ ಆರೋಪವನ್ನು ಮಾಡಿರುವಂಥದ್ದು, ಸಚಿವರ ಮೇಲೆ ಏನೋ ಈ ಗಂಭೀರವಾದಂಥ ಆರೋಪ ಮಾಡಿ ಆತನೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಉಲ್ಲೇಖವನ್ನು ಮಾಡ್ತಾರೆ. ಪ್ರತಿಪಕ್ಷಗಳು ಸಾಕಷ್ಟು ಒತ್ತಾಯವನ್ನು ಮಾಡಿದೆ. ಇಷ್ಟೆಲ್ಲ ಇದ್ರೂ ಕೂಡ ಸಿಐಡಿ ಎಲ್ಲ ಒಂದು ಕಡೆ ಈವರೆಗೂ ಕೂಡ ಮಾಜಿ ಸಚಿವ ನಾಗೇಂದ್ರನ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ, ಅದು ಎಲ್ಲ ಒಂದು ಕಡೆ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಮತ್ತು ನನ್ನ ಜೀವನ ಕೂಡ ನನ್ನ ಜೀವಕ್ಕೆ ತೊಂದರೆ ಇದೆ, ಸಿಐಡಿ ಅಧಿಕಾರಿಗಳು ನನಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥದ್ದು, ಮತ್ತು ಅವರಿಗೆ ಬೇಕಾದ ರೀತಿಯ ಉತ್ತರವನ್ನು ಕೊಡದೇ ಇದ್ದರೆ ಜೀವನ ತೆಗಿತೇವೆ ಅನ್ನುವಂಥದ್ದು, ಜೀವ ಬೆದರಿಕೆಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಪ್ರಮುಖವಾದ ಆರೋಪವನ್ನು ಮಾಡ್ತಾರೆ. ಜೊತೆಗೆ ಒಂದು ತನ್ನ ಬಳಿ ಖಾಲಿ ಪೇಪರ್ನಲ್ಲಿ, ಖಾಲಿ ವೈಟ್ ಪೇಪರ್ನಲ್ಲಿ ಅವರು ಸಿಗ್ನೇಚರ್ಸನ್ನು ಹಾಕ್ಕೊಂಡಿರುವಂಥದ್ದು, ಸಿಗ್ನೇಚರ್ಸ್ ಹಾಕಿ ಅದನ್ನು ಸಿಗ್ನೇಚರ್ ತೆಗೆದುಕೊಂಡಂಥ ಪೇಪರ್ಗಳ ಫೋಟೋ ತೆಗೆದುಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದು, ಇಷ್ಟೆಲ್ಲ ಒಂದು ಗಂಭೀರವಾದಂಥ ಆರೋಪ. ರಾಜ್ಯ ಸರ್ಕಾರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವೇ ಸಿಐಡಿ ತನಿಖೆಯನ್ನು ಮಾಡ್ತಾ ಇದೆ, ಅವರಿಗೆ ಬೇಕಾದ ರೀತಿ ತನಿಖೆಯನ್ನು ಮಾಡ್ತಾರೆ. ನಿಜವಾದ ಕಲ್ಪ್ರಿಟ್ಗಳು, ನಿಜವಾದ ಆರೋಪಿಗಳಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತಾನು ನ್ಯಾಯಾಧೀಶರ ಮುಂದೆ ಸಿಐಡಿ ಅಧಿಕಾರಿಗಳ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ನ್ಯಾಯಾಧೀಶರಿಗೆ ಒಂದಷ್ಟು ವಿಚಾರಗಳನ್ನು ಹೇಳಬೇಕಾಗಿದೆ, ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು. ಈ ವಿಚಾರ ಒಂದಷ್ಟು ಗಂಭೀರವಾದಂಥ ವಿಚಾರ ಆಗಿರುವಂಥದ್ದು ಪ್ರತಿಮಾ. ಯಾಕೆಂದರೆ ಸಿಐಡಿ ಅಧಿಕಾರಿಗಳು ಇದ್ದರೆ ತಮ್ಮ ಅಂದರೆ ಎದುರಿಗೆ ಇದ್ದ ಸಂದರ್ಭದಲ್ಲಿ ನಾವು ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಹೊರಗೆ ಕಳಿಸಿ ಕೇವಲ ನ್ಯಾಯಾಧೀಶರ ಮುಂದೆ ಅದು ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ಒಂದಷ್ಟು ಸತ್ಯವನ್ನು ಹೇಳಬೇಕಾಗಿದೆ, ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದು. ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದು ಕೋರ್ಟ್ ಮುಂದಿನ ಹಂತದಲ್ಲಿ ನೋಡುತ್ತೆ. ಆದರೆ ಈ ರೀತಿ ಮೆಮೋವನ್ನು ಸಲ್ಲಿಸುವ ಮೂಲಕ ಸಿಐಡಿ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಒಂದಷ್ಟು ಗಂಭೀರವಾದ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಅದು ಅವನ ಏನೋ ಒಂದು ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಸಿಐಡಿ ಕೂಡ ಈವರೆಗೂ ನಾಗೇಂದ್ರ ಅವರಿಗೆ ಕೂಡ ಒಂದೇ ಒಂದು ನೋಟಿಸನ್ನು ಕೊಡುವಂಥದ್ದಾಗಲಿ ಅಥವಾ ವಿಚಾರಣೆ ಕರೆಸುವಂಥದ್ದು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈಗ CBI ಬಂದಿದೆ, ED ಬಂದಿದೆ ಈ ಒಂದು ಪ್ರಕರಣದಲ್ಲಿ, ಎರಡೂ ತನಿಖಾ ಸಂಸ್ಥೆಗಳು ಕೂಡ ತನಿಖೆಗೆ ಮುಂದಾಗಿರುವಂಥದ್ದು. ಈ ಹಂತದಲ್ಲಿ ಕೂಡ ಸಿಐಡಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ರಕ್ಷಣೆಗೆ ಮುಂದಾಗಿದೆ ಅನ್ನುವಂಥ ಗಂಭೀರ ಆರೋಪ.
ಆರೋಪವನ್ನ ಸತ್ಯನಾರಾಯಣ ವರ್ಮಾ ಕೋರ್ಟ್ ನಲ್ಲಿ ಮಾಡಿರುವಂತಹದ್ದು. ಪ್ರತಿಮಾ, ಎಸ್ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗೆ. ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.